ಈ ನಡುವೆ ಶಿವಾಜಿನಗರದ ಚಾಂದಿನಿ ಚೌಕ್ ಬಳಿಯ ಸ್ಥಳೀಯರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಸ್ಥಳೀಯರು ಹೇಳ್ತಾರೆ ಮೂವತ್ತು ವರ್ಷಗಳಿಂದ ಈ ದರ್ಗಾದ ಫ್ಲಾಗ್ ನಾವು ಇಲ್ಲಿ ಹಾಕಿದೀವಿ ಪೊಲೀಸರು ಫ್ಲಾಗ್ ಹಾಕಿರೋ ಬಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಾಹಿತಿ ಕೇಳಿದರು ನಿಮ್ಮ ಬಾವುಟವನ್ನು ತೆರವುಗೊಳಿಸಿ ಅಂತ ಹೇಳಿದರು ಪೊಲೀಸರ ಸೂಚನೆಯಂತೆ ಹಸಿರು ಬಾವುಟವನ್ನು ತೆರವುಗೊಳಿಸಿದೀವಿ ರಾಷ್ಟ್ರೀಯ ಬಾವುಟವನ್ನು ರಾಷ್ಟ್ರ ಹಾಕಿದೀವಿ ಅಂತ ಪಬ್ಲಿಕ್ ಟಿವಿಗೆ ಸ್ಥಳೀಯ ನಿವಾಸಿ ಅಕ್ಮಲ್ ಅನ್ನೋರು ಹೇಳಿದ್ದಾರೆ ನನಗೆ ಇನ್ಸ್ಪೆಕ್ಟರ್ ತಿಳಿಸಿದ್ರು ನಾಗರಾಜ್ ಇನ್ಸ್ಪೆಕ್ಟರ್ ಅಂದ್ಬಿಟ್ಟು ನಮಗೆ ಗೊತ್ತಾಗಿಲ್ಲ ಬಹಳ ವರ್ಷದಿಂದ ಇದೆ ಇದು ದರ್ಗಾದು ಹಾಕಿರೋದು ನಾನು ಬಂದೆ ಬಂದು ಎಲ್ಲರೂ ಮಾತಾಡಿ ಅದು ತೆಗ್ದೆ ತೆಗಿಬಿಟ್ಟು ನಮ್ಮ ಏರಿಯಾನಲ್ಲಿ ಪೀಸ್ಫುಲ್ ಇರಬೇಕು ನಾವು ಎಲ್ಲರು ಚೆನ್ನಾಗಿರಬೇಕು ಬಿಚ್ಚಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದೀನಿ ಅದು ದರ್ಗಾ ಫ್ಲಾಗ್ ಅದು ದರ್ಗಾ ಫ್ಲಾಗ್ ಅಂದರೆ ಮೂವತ್ತು ನಲ್ವತ್ತು ನೋಡ್ತಾ ಇದ್ದೀವಿ ನಾವು ನಮಗೆ ಜ್ಞಾಪಕ ಇಲ್ಲ ಸರಿಯಾಗಿ ಅದಕ್ಕೆ ನಾವು ಏನು ಮಾಡಿದ್ರೆ ಒಂದು ಜನಕ್ಕೆ ತೊಂದರೆ ಆಗಬಾರ್ದು ಯಾರಿಗೆ ಎಲ್ಲ ನಾವು ಪೀಸ್ಫುಲ್ಲಾಗಿದ್ದೀವಿ ನನ್ನ ಹತ್ರ ಹೇಳಿದ್ರು ಈ ಫ್ಲಾಗ್ ಯಾರು ಹಾಕಿದ್ದು ಇದು ತೆಗಿಬೇಕು ಅಂದ್ಬಿಟ್ಟು ಹೇಳಿದ್ರು ಇನ್ಸ್ಪೆಕ್ಟ್ರು ಎ ಸಿ ಪಿ ಬಂದರು ಆಮೇಲೆ ಡಿ ಸಿ ಪಿ ಸಾಹೇಬ್ರ ಹತ್ರ ಅಲ್ಲಿಂದೂ ಬಂದರು ಇಲ್ಲ ಇಲ್ಲ ಅದು ಹಾಕಿದ್ದು ಅದು ಯಾವಾಗ ಹತ್ತು ಹದಿನೈದು ವರ್ಷ ಆಗಿರ್ಬೋದು ಚೇಂಜ್ ಮಾಡಿ ಹಂಗೆ ಇತ್ತು ಹಳೇದೇ ಇತ್ತು ಅದು ತೆಗೆದು ದರ್ಗಾ ಹತ್ರ ಆಗಿಬಿಟ್ಟಿದ್ದೀನಿ ನಾನು ಹಾಂ ಅದೇ ಅದೇ ಬೋಟ ಇಲ್ಲಿಂದ ತೆಗ್ದು ಅಲ್ಲಿ ಹಾಕಿದ್ದೀವಿ ಅಲ್ಲಿ ಹಾಕಿ ಇಲ್ಲಿ ನ್ಯಾಷನಲ್ ಫ್ಲಾಗ್ ಹಾಕಿದ್ದೀವಿ ನಮಗೆ ಪೀಸ್ಫುಲ್ ಇರಬೇಕು ಎಲ್ಲಿ ಏನು ನಮ್ಮ ಶಿವಾಜಿನಗರದಲ್ಲಿ ಆ ಥರ ಏನು ವ್ಯವಸ್ಥೆ ಇಲ್ಲ ನೋಡಿ ಕ್ರಿಶ್ಚಿಯನ್ಸ್ ಹಬ್ಬ ಆಗುತ್ತೆ ಕರ್ನಾಟಕದಲ್ಲಿ ದೊಡ್ಡ ಚರ್ಚ್ ಅದು ವರ್ಷಕ್ಕೊಂದು ಸತಿ ಏನು ಒಂದು ಗಲಾಟೆ ಆಗಲ್ಲ ಇದು ಮುತಾಲಮ್ಮ ದೇವಸ್ಥಾನದ್ದು ಆಗತ್ತೆ ಅಲ್ಲಿನೂ ಏನು ಒಂದು ಚೂರು ಇದಾಗಲ್ಲ ನಮ್ಮ ಶಿವಾಜಿನಗರ್ನಲ್ಲಿ ಪೀಸ್ಫುಲ್ ಇದೆ ಏನು ಯಾರು ಏನು ತೊಂದರೆ ಇಲ್ಲ ಮಂಡ್ಯದ ಕೆರೆಗೋಡು ಗ್ರಾಮದಲ್ಲಾದ ಬಾವುಟದ ವಿವಾದ ನಂತರ ಬೆಂಗಳೂರಿನ ಶಿವಾಜಿನಗರದಲ್ಲಿರುವಂಥ ಚಾಂದಿ ಚೌಕ್ನಲ್ಲಿ ಒಂದು ಹಸಿರು ಬಾವುಟ ಕಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಫೋಟೋ ಸಾಕಷ್ಟು ವೈರಲ್ ಆಗಿತ್ತು ವೈರಲ್ ಆಗಿ ಎರಡೇ ಗಂಟೆಯಲ್ಲಿ ಈ ಚಾಂದಿ ಚೌಕಲ್ಲಿರುವಂಥ ದೊಡ್ಡ ಕಂಬದ ಮೇಲೆ ಹಸಿರು ಬಾವುಟ ಏನು ಹಾರಾಡ್ತಿತ್ತು ಆ ಹಸಿರು ಬಾವುಟವನ್ನು ಪೊಲೀಸರು ತೆರವುಗೊಳಿಸ್ತಿರೋ ಕೊಳಿಸಿರುವಂಥದ್ದು ಯಾಕಂದರೆ ಈ ಒಂದು ಬಾವುಟ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಇದು ಸರ್ಕಾರಿ ಜಾಗದಲ್ಲಿರುವಂಥ ಜಾಗದಲ್ಲಿ ಕಂಬಕ್ಕೆ ಹಸಿರು ಬಾವುಟವನ್ನು ಅಳವಡಿಸಲಾಗಿರುವಂಥ ಅದ್ದಾಗಿದೆ ಹಾಗಾಗಿ ಇದು ಯಾವ ಕಾನೂನನ್ನು ಹೇಳುತ್ತೆ ಅನ್ನುವಂಥ ಪ್ರಶ್ನೆಗಳನ್ನು ಮಾಡ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗಾಗಿ ಆ ಬಾವುಟದಿಂದ ಎಚ್ಚೆತ್ತಂತ ಪೊಲೀಸರು ಕೆರೆಗೋಡು ಗ್ರಾಮದಲ್ಲಾದಂತಹ ಘಟನೆಗಳು ನಡಿಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತಾ ಕ್ರಮವಾಗಿ ಆ ಕಂಬದ ಮೇಲೆ ಹಸಿರು ಬಾವುಟವನ್ನು ತೆರವುಗೊಳಿಸಿ ರಾಷ್ಟ್ರಧ್ವಜದ ಬಾವುಟವನ್ನು ಹಾಕಿರುವಂಥ ವಿಜುವಲ್ಸ್ಗಳನ್ನು ನಾನು ತೋರಿಸ್ತಾ ಇದ್ದೀನಿ ಘಟನೆ ಅಂದರೆ ಫೋಟೋ ವೈರಲ್ ಆಗಿ ಎರಡೇ ಗಂಟೆಯಲ್ಲಿ ಇಲ್ಲಿದ್ದಂಥ ಹಸಿರು ಬಾವುಟವನ್ನು ತೆರವು ಮಾಡಿ ರಾಷ್ಟ್ರಧ್ವಜದ ಬಾವುಟಗಳನ್ನು ಅಲ್ಲಿ ಹಾರಿಸೋದ್ರ ಮೂಲಕ ಅಕ್ಕಪಕ್ಕದಲ್ಲೂ ಕೂಡ ಎಲ್ಲ ಕಡೆ ರಾಷ್ಟ್ರಧ್ವಜದ ಬಾವುಟಗಳನ್ನು ಹಾಕಿ ಇಲ್ಲಿ ಯಾವುದೇ ರೀತಿಯ ವಿವಾದಕ್ಕೆ ಕಾರಣವಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರು ಸಾಕಷ್ಟು ಮುಂಜಾಗ್ರತೆ ಇಟ್ಕೊಂಡು ಇಲ್ಲಿಯ ಸ್ಥಳೀಯರ ಸಮ್ಮುಖದಲ್ಲಿ ಆ ಬಾವುಟವನ್ನು ತೆರವುಗೊಳಿಸುವ ಕೆಲಸವನ್ನು ಮಾಡಿರುವಂಥದ್ದು ಹಾಗಾಗಿ ಬೆಂಗಳೂರಿನಲ್ಲಿ ಚಾಂದಿ ಚೌಕ್ನಲ್ಲಿ ಏನು ಆ ಬಾವುಟದ ವಿವಾದ ಭುಗಿಲಕ್ಕೆ ಮುಂದಾಗ್ತಾ ಇತ್ತೋ ಅಷ್ಟೊತ್ತಿಗೆ ಮುಂಜಾಗ್ರತಾ ಕ್ರಮವಾಗಿ ಅದನ್ನು ತೆರವುಗೊಳಿಸೋದ್ರ ಮೂಲಕ ಇಲ್ಲಿ ಆಗುತ್ತಿದ್ದಂತಹ ವಿವಾದಕ್ಕೆ ಪೊಲೀಸರು ತೆರೆ ಹೇಳುವಂಥ ಕೆಲಸವನ್ನ ಮಾಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ನಾಗೇಶ್ ಪಬ್ಲಿಕ್ ಟಿವಿ ಬೆಂಗಳೂರು